हाय फ्रेंड्स, वेलकम टू माय चैनल। फ्रेंड्स, इवत्तु बुधवार बुधवार बेळग्गे नानु मॉर्निंग व्लॉग स्टार्ट माड्ता इद्दीनि। नीवु नन्न चैनल अन्नु फस्ट टाइम नोड्ता इद्रे प्लीज फ्रेंड्स सब्सक्राइब माड्कोळ्ळि, हागेने पक्कदल्लि बरुवंत बेल आइकॉन मेले क्लिक माडि, अल्ली निमगे आल पर्सनलाइज्ड नॉन अंत बरुत्ते, नीवु आल अन्नोदु आप्शन मेले क्लिक माडि, नानु यावदे वीडियो हाकिदाग निमगे नोटिफिकेशन बरुत्ते, आग नीवु सुलभवागि वीडियोन नोडबहुदु। हागेने वीडियो इष्ट आयितु अंत हेळिद्रे प्लीज फ्रेंड्स ओंदु लाइक माडि, शेर माडि, कमेंट माडि। ನಾನು ಆಲ್ರೆಡಿ ನನ್ನ ಮಾರ್ನಿಂಗ್ ರುಟೀನ್ ವ್ಲಾಗನ್ನು ಶೇರ್ ಮಾಡಿದ್ದೀನಿ, ಇದರಲ್ಲಿ ನಾನು ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ತೋರಿಸ್ತಾ ಇದ್ದೀನಿ। ನನ್ನ ಮಾರ್ನಿಂಗ್ ವ್ಲಾಗ್ ಸೇಮ್ ಇರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲೆಲ್ಲ ಉಜ್ಜಿ ಫ್ರೆಶ್ ಅಪ್ ಆಗಿ ಹೊರಗಡೆ ನೀರೆಲ್ಲ ಹಾಕಿ ಗುಡಿಸಿ ಹೊಸ್ತಿಲು ಬರೆದು ರಂಗೋಲಿಗಳನ್ನು ಇಟ್ಟು ಆಮೇಲೆ ದೇವರಿಗೆಲ್ಲ ದೀಪ ಹಚ್ಚಿ ಆಮೇಲೆ ನನ್ನ ಮಾರ್ನಿಂಗ್ ರುಟೀನನ್ನು ನಾನು ಸ್ಟಾರ್ಟ್ ಮಾಡ್ತೀನಿ। ಮಾರ್ನಿಂಗ್ ನಮ್ಮ ರುಟೀನನ್ನು ನಾವು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಹೊರಗಡೆ ನೀರೆಲ್ಲ ಹಾಕಿ ಗುಡಿಸಿ ಹೊಸ್ತಿಲು ಬರೆದು ರಂಗೋಲಿಯನ್ನು ಇಟ್ಟು ಆಮೇಲೆ ದೀಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಿದೆಯೋ ಅದನ್ನು ನಾವು ರೆಡಿ ಮಾಡಿಕೊಳ್ಬೇಕು। ಈ ಥರ ನಾವು ನಮ್ಮ ರುಟೀನನ್ನು ಮಾಡ್ಕೊಳ್ಳೋದ್ರಿಂದ ಡೈಲಿ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಆಗುತ್ತೆ, ಯಾಕಂತ ಹೇಳಿದರೆ ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ, ಆಮೇಲೆ ಹಲ್ಲುಜ್ಜೆಲ್ಲ ಆದಮೇಲೆ ಏನೋ ಒಂಥರ ಉದಾಸೀನ ಥರ ಆಗುತ್ತೆ। ನಾವು ಈ ಥರ ಮಾಡಿಕೊಂಡ್ರೆ ನಮ್ಮ ರುಟೀನನ್ನು ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಆಗುತ್ತೆ, ಕೆಲಸ ಮಾಡೋಕ್ಕೂ ಕೂಡ ನಮಗೊಂದು ಖುಷಿ ಆಗುತ್ತೆ ನಮಗೆ।
ಓಕೆ ಫ್ರೆಂಡ್ಸ್, ಇವಾಗ ದೇವರಿಗೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇವಾಗ ನಾನು ಬೇಳೆನ ಬೇಯಕ್ಕೆ ಇಡ್ತಾ ಇದ್ದೀನಿ. ಇವತ್ತು ನಾನು ಜೀರಾ ರೈಸ್ ಮತ್ತು ದಾಲ್ ಫ್ರೈಯನ್ನು ಮಾಡ್ತಾ ಇದ್ದೀನಿ. ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಆಮೇಲೆ ಅದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ನೀರು ಹಾಕಿ ಫಸ್ಟಿಗೆ ನಾವು ಬೇಳೆನ ಬೇಯಿಸ್ಕೊಳ್ಬೇಕು. ಮೂರು ವಿಸಿಲ್ ಆದರೂ ನಾವು ಬೇಯಿಸ್ಕೊಳ್ಬೇಕು. ನಾವು ಎಣ್ಣೆ ಯಾಕೆ ಹಾಕ್ತೀವಿ ಅಂತೇಳಿದರೆ ಬೇಗ ಬೇಯುತ್ತೆ ತೊಗರಿ ಬೇಳೆ, ಆಮೇಲೆ ತುಂಬ ಸಾಫ್ಟಾಗಿಯೂ ಬೇಯುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಜೀರಾ ರೈಸನ್ನು ಮಾಡ್ತಾ ಇದ್ದೀನಿ. ಜೀರಾ ರೈಸ್ ಮತ್ತು ದಾಲ್ ಫ್ರೈ ಎರಡೂ ರೆಸಿಪಿಯನ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತೊಗರಿ ಬೇಳೆ ಕೂಡ ಬೆಂದಾಗಿದೆ. ಇವಾಗೊಂದು ಪಾತ್ರೆ ತಗೊಂಡು ಇವಾಗ ನಾನು ದಾಲ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕೋಬೇಕು. ಎಣ್ಣೆ ಹಾಕೊಂಡ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆರಡನ್ನು ನಾವು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೋಬೇಕು. ಈ ಬೇಳೆ ದಾಲ್ ಫ್ರೈಗೆ ಟೇಸ್ಟ್ ಕೊಡೋದೇ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಗುತ್ತೆ, ಅಥವಾ ನಾವು ಅದನ್ನು ಕುಟ್ಟಿ ಕೂಡ ಜಜ್ಜಿ ಕೂಡ ಹಾಕೋಬೋದು. ಆಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೋಬೇಕು. ಒಂದು ಸ್ವಲ್ಪ ಜೀರಿಗೆನ ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫಸ್ಟಿಗೆ ಒಂದು ಸಲ ನಾವು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಒಣಮೆಣಸಿನಕಾಯಿಯನ್ನು ಹಾಕೋಬೇಕು. ನೆಕ್ಸ್ಟ್ ಏನು ಅಂತ ಹೇಳಿದರೆ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿಯನ್ನು ಹಾಕೋಬೇಕು. ದಾಲ್ ಫ್ರೈ ಕೆಲವೊಬ್ಬರು ಏನು ಮಾಡ್ತಾರೆ ಅಂತೇಳಿದರೆ ಬೇಳೆ ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಬೇಯಕ್ಕೆ ಇಡ್ತಾರೆ. ಬಟ್ ಈ ಥರ ಮಾಡಿದರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾವು ಫ್ರೈ ಮಾಡೋದ್ರಿಂದ. ಆಮೇಲೆ ಸ್ವಲ್ಪ ಇಂಗ್ ಹಾಕ್ಕೊಳ್ಬೇಕು, ಯಾಕಂದರೆ ಗ್ಯಾಸ್ಟಿಕ್ ಅಲ್ವಾ ಬೇಳೆ, ಸೊ ಹಾಗಾಗಿ. ಆಮೇಲೆ ಒಂದು ಟೊಮೆಟೊ ಒಂದು ಈರುಳ್ಳಿ ಸಾಕಾಗುತ್ತೆ. ಒಂದು ಟೊಮೆಟೊನ ಹಾಕ್ಕೊಂಡು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟಾಗಿ ಬೇಯಬೇಕು, ಅಷ್ಟರವರೆಗೆ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ಬೇಳೆ ಬೆಂದಿದೆ. ಇವಾಗ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶರ್ನಿಂದ. ಓಕೆ, ಇವಾಗ ನೋಡಿ ಟೊಮೆಟೊ ಸಾಫ್ಟಾಗಿ ಬೆಂದಿದೆ. ಟೊಮೆಟೊ ಸಾಫ್ಟ್ ಆದಮೇಲೆ ನಾವು ಏನು ಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕೋಬೇಕು. ನೀರು ಎಷ್ಟು ಬೇಕು ಅಂತ ನಿಮ್ಮ ಅಂದಾಜ್ ಮೇರೆಗೆ ಹಾಕೋಬೋದು ನೀರು ಎಷ್ಟು ಅಂತೇಳಿ. ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಆಮೇಲೆ ದಪ್ಪ ಆಗುತ್ತೆ ಕುದಿದ ಮೇಲೆ. ಎಷ್ಟು ನೀರು ಬೇಕು ಅಂತೇಳಿ ಅಷ್ಟು ಹಾಕ್ಕೊಂಡ್ರೆ ಸಾಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು. ತುಂಬ ಈಸಿಯಾಗಿ ನಾವು ಈ ತೊಗರಿಬೇಳೆ ದಾಲ್ ಫ್ರೈಯನ್ನು ನಾವು ಮಾಡ್ಕೊಳ್ಬೋದು. ತುಂಬ ಈಸಿ ಇದೆ, ಆಮೇಲೆ ಬೇಗನೆ ಕೂಡ ಆಗೋಗ್ಬಿಡುತ್ತೆ. ಕೇವಲ ಜೀರಾ ರೈಸಿಗೆ ಮಾತ್ರ ಅಲ್ಲ, ನಾವು ವೈಟ್ ರೈಸ್ ಊಟ ಮಾಡ್ತೀವಲ್ವ ಅದಕ್ಕೂ ಕೂಡ ಈ ಥರ ನಾವು ದಾಲ್ ಫ್ರೈ ಮಾಡಿಕೊಂಡು ಊಟ ಮಾಡಿದ್ರೆ ವಾವ್, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ನಾನು ಉಪ್ಪು ಕಡಿಮೆ ಆಯಿತು, ಅದಕ್ಕೆ ಮತ್ತೆ ಪುನಃ ನಾನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಒಂದೇ ಸಲ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಯಾಕಂತೇಳಿದ್ರೆ ಇದು ಬೇಳೆ ಅಲ್ವಾ, ಇದಕ್ಕೆ ಬೇಗನೆ ಉಪ್ಪು ಎಳೆಯುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೊಂಡ್ರಾಯಿತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ತೊಗರಿ ಬೇಳೆ ದಾಲ್ ಫ್ರೈ ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಇದು ನಾವು ರೈಸ್ ಜೊತೆಗೆ ಕೂಡ ನಾವು ಸೈಡ್ ಡಿಶ್ ಆಗಿ ನಾವು ಊಟ ಮಾಡೋದಕ್ಕೂ ಕೂಡ ಈ ದಾಲ್ ಫ್ರೈ ಆಗುತ್ತೆ. ನೆಕ್ಸ್ಟ್ ನಾನು ಜೀರಾ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಜೀರಾ ರೈಸ್ ಮಾಡೋದಕ್ಕೆ ತುಪ್ಪನ ಹಾಕೋಬೇಕು. ಎಣ್ಣೆಗಿಂತ ತುಪ್ಪ ತುಂಬ ಟೇಸ್ಟ್ ಕೊಡುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆಗಿಂತ ಜಾಸ್ತಿ ಟೇಸ್ಟ್ ಕೊಡೋದೇ ತುಪ್ಪ, ಹಾಗಾಗಿ ತುಪ್ಪನೇ ಹಾಕ್ಕೊಳ್ಳಿ. ತುಪ್ಪ ಇವಾಗ ಬಿಸಿ ಆಗಬೇಕು. ತುಪ್ಪ ಬಿಸಿ ಆದ ನಂತರ ನಾವು ಇಲ್ಲಿ ನೋಡಿ
ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಗೋಡಂಬಿ, ಆಮೇಲೆ ಮರಾಠಿ ಮೊಗ್ಗು, ನಕ್ಷತ್ರ ಮೊಗ್ಗು ಇದೆಲ್ಲವನ್ನು ನಾವು ಹಾಕೋಬೇಕು. ನಮ್ಗೆ ಎಷ್ಟು ಬೇಕು ನಾವು ಅಷ್ಟಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಂದೊಂದು ಇವಾಗ ಎಕ್ಸಾಂಪಲ್ ನಕ್ಷತ್ರ ಮೊಗ್ಗು ಒಂದು ಎರಡು ಆ ಥರ ನಾವು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಸ್ವಲ್ಪ ಫ್ರೈ ಆದ ನಂತರ ಇವಾಗ 2 ಟೇಬಲ್ಸ್ಪೂನಷ್ಟು ನಾವು ಜೀರಿಗೆನ ಹಾಕೋಬೇಕು. ಆಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಜೀರಾ ರೈಸ್ ಆದ್ದರಿಂದ ನಾವು ಜೀರಿಗೆನ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು. 2 ಟೇಬಲ್ಸ್ಪೂನ್ ಸಾಕಾಗುತ್ತೆ. ಇನ್ನೂ ಜಾಸ್ತಿ ಹಾಕಿದರೆ ತುಂಬ ಸ್ಮೆಲ್ ಬರುತ್ತೆ ಜೀರಿಗೆನೇ. ಕೆಲವೊಬ್ರಿಗೆ ಆಗಲ್ಲ ಜೀರಾ ರೈಸ್. ನೆಕ್ಸ್ಟ್ ಏನು ಅಂತ ಹೇಳಿದರೆ ಬಟಾಣಿನ ಹಾಕೋಬೇಕು. ತುಂಬ ಜನರು ಬಟಾಣಿನ ಹಾಕ್ಕೊಳ್ಳಲ್ಲ, ಆದರೆ ನಾನಿವಾಗ ಬಟಾಣಿನ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ ಅಂತೇಳಿ ಹಸ್ಬೆಂಡ್ ಹೇಳಿದರು, ಸೊ ಹಾಗಾಗಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಏನು ಅಂತ ಹೇಳಿದರೆ ರೈಸನ್ನು ಹಾಕೋಬೇಕು. ನಾವು ಪಲಾವ್ ಎಲ್ಲ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಮೊದಲೇ ನೀರನ್ನು ಹಾಕ್ತೀವಿ. ಆದರೆ ಜೀರಾ ರೈಸ್ ಮಾಡಬೇಕಂದ್ರೆ ಮೊದಲೇ ನಾವು ನೀರನ್ನು ಹಾಕೋಬಾರ್ದು. ರೈಸನ್ನು ಹಾಕ್ಕೊಂಡ್ಬಿಟ್ಟು ಒಂದು 3 ಮಿನಿಟ್ಸ್ ನಾವು ಅದನ್ನು ಒಂದು ಸಲ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ತಾನೆ ಇರಬೇಕು, ಆ ಥರ ಸೌಟ್ ಹಾಕ್ತಾನೆ ಇರಬೇಕು. ಇಲ್ಲ ಅಂತೇಳಿದರೆ ಅಕ್ಕಿ ಅದಕ್ಕೆ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ರೈಸ್ ಮತ್ತು ಬಟಾಣಿ ಎರಡೇ ಇರೋದ್ರಿಂದ ರುಚಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಹಾಕೋಬೇಕು. ಆಮೇಲೆ 3 ಮಿನಿಟ್ಸ್ ಆದ ನಂತರ ಇವಾಗ ನಾವು ನೀರನ್ನು ಹಾಕೋಬೇಕು. ನಾನಿಲ್ಲಿ ಒಂದು ಲೋಟ ತಗೊಂಡಿದ್ದೀನಿ ಅಕ್ಕಿ, ಸೊ ಹಾಗಾಗಿ 2 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. 1 ಲೋಟ ಮತ್ತು ಒಂದು ಸ್ವಲ್ಪ ಅಕ್ಕಿ ತಗೊಂಡಿದ್ದೆ, ಹಾಗಾಗಿ ಮತ್ತೆ ಪುನಃ ನಾನು 1/4 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟ ನೀರು ಹಾಕೋಬೇಕು. ಇದು ಸೋನಾ ಮಸೂರಿ ಅಕ್ಕಿ ಹಾಗಾಗಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ 2 ವಿಸಿಲ್ ನಾವು ಬೇಯಿಸ್ಕೊಳ್ಬೇಕು. 2 ವಿಸಿಲ್ ಸಾಕಾಗುತ್ತೆ. ಇದು ಸೋನಾ ಮಸೂರಿ ಅಕ್ಕಿ, ಬಾಸ್ಮತಿ ರೈಸ್ ಅಲ್ಲ. ಹೊರಗಡೆ ಮಕ್ಕಳು ಯಾರೋ ಗೊತ್ತಿಲ್ಲ, ಗಾಳಿಪಟ ಹಾರಿಸ್ತಾ ಇದ್ರು, ಹಾಗಾಗಿ ನಾನು ಅಲ್ಲೇ ಅಡುಗೆ ಕೋಣೆಯಿಂದನೇ ನಾನು ಏನು ಮಾಡಿದೆ, ಕಿಟಕಿಯ ಮುಖಾಂತರ ನಾನು ವಿಡಿಯೋನ ಶೂಟ್ ಮಾಡಿಕೊಂಡೆ. ತುಂಬ ಇಷ್ಟ ಆಯಿತು ನನಗೆ, ಗಾಳಿಪಟ ನೋಡಿ ಹಾರ್ತಾ ಇದೆ. ಸೊ ಹಾಗಾಗಿ ನಾನು ವಿಡಿಯೋನ ಮಾಡಿಕೊಂಡೆ. ತುಂಬ ಇಷ್ಟ ಆಯಿತು ನನಗೆ, ಚೆನ್ನಾಗಿ ಗಾಳಿ ಕೂಡ ಬರ್ತಾ ಇತ್ತು, ಚೆನ್ನಾಗಿ ಹಾರ್ತಾ ಇತ್ತು ಗಾಳಿಪಟ ಕೂಡ. ಓಕೆ, ಇವಾಗ ನಾನು ಜೀರಾ ರೈಸ್ ಕೂಡ ಬೆಂದಿದೆ ನೋಡಿ. ಇವಾಗ ನಾನು ಮುಚ್ಚಳನ ತೆಗಿತಾ ಇದ್ದೀನಿ ನೋಡಿ, ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತೇಳಿ ನೋಡಿ, ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ. ನಾವು ನೀರು ಹಾಕೋದ್ರಲ್ಲಿರುತ್ತೆ, ನಾವು ನೀರನ್ನು ಜಾಸ್ತಿ ಹಾಕಬಾರ್ದು. ಇವಾಗ ನಾನು ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ, ಒಂದು ಬಟ್ಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಉದುರುದ್ರಾಗಿ ಬಂದಿದೆ ಅಂತೇಳಿ. ಸ್ವಲ್ಪನೂ ಮುದ್ದೆ ಆಗಿಲ್ಲ ಅನ್ನ, ನಾವು ನೀರು ಹಾಕೋದ್ರಲ್ಲಿರುತ್ತೆ. ಸೊ ನೀರು ಜಾಸ್ತಿ ಹಾಕೋಬಾರ್ದು, ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಈ ಥರ ಉದುರುದ್ರಾಗಿ ಬರುತ್ತೆ. ನಾನು ಆಚೆ ಸೈಡಲ್ಲಿ ಟೀ ಕೂಡ ಮಾಡ್ತಾ ಇದ್ದೀನಿ. ನಾವು ಕುಡಿಯೋದು ಬ್ಲ್ಯಾಕ್ ಟೀ ಜಾಸ್ತಿ, ಹಾಲು ಹಾಕಿದ್ರು ಟೀನೂ ಕುಡಿತೀವಿ, ಆದರೆ ಬ್ಲ್ಯಾಕ್ ಟೀ ಕೂಡ ಕುಡಿತೀವಿ. ನೋಡಿ ದಾಲ್ ಫ್ರೈ ಮತ್ತು ಜೀರಾ ರೈಸ್ ರೆಡಿ ಆಯಿತು. ಲುಕ್ಕಿಂಗ್ ಸೂಪರಾಗಿ ಕಾಣಿಸ್ತಾ ಇದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ಲುಕ್ಕಿಂಗ್ಸ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಬ್ಲ್ಯಾಕ್ ಟೀ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ, ನನಗೂ ಕೂಡ ಇಷ್ಟ ಆಯಿತು, ಲುಕ್ಕಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಬಟಾಣಿ ಹಾಕಿದ್ರಿಂದ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ, ನಮಗೆ ತಿನ್ನಬೇಕಂದ್ರೆ ಬಟಾಣಿ ಕೂಡ ಸಿಗುತ್ತಲ್ವ, ಸೊ ತುಂಬ ಟೇಸ್ಟಿಯಾಗಿತ್ತು. ಹಸ್ಬೆಂಡೇ ಹೇಳಿದರು ಬಟಾಣಿ ಹಾಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತೇಳಿ. ನಾನು ತುಂಬ ಸಲ ಜೀರಾ ರೈಸ್ ಮಾಡಿದ್ದೀನಿ, ಆದರೆ ಬಟಾಣಿ ಹಾಕಿ ಮಾಡಿರೋದು ಇದೇ ಫಸ್ಟ್ ಟೈಮು. ಬಟಾಣಿ ಹಾಕಿ ಜೀರಾ ರೈಸ್ ಮಾಡಿದರೆ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತೆ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ಬೇಗನೆ ಕೂಡ ಆಗೋಗ್ಬಿಡುತ್ತೆ. ಬೇಳೆ ದಾಲ್ ಫ್ರೈ ಮತ್ತು ಜೀರಾ ರೈಸ್. ಬೇಳೆ ದಾಲ್ ಫ್ರೈ ಬೇಡ ಅಂದವರು ಜಸ್ಟ್ ಜೀರಾ ರೈಸ್ ಕೂಡ ಮಾಡ್ಕೋಬೋದು, ಆದರೆ ಬೇಳೆ ದಾಲ್ ಫ್ರೈ ಇದ್ದರೆ ಜೀರಾ ರೈಸ್ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಕೂಡ ಆಗುತ್ತೆ.
ಇದು ಹೊಸ ಮೊಬೈಲ್ ಅಲ್ವಾ? ಸೊ ನೋಡಿ, ನಾನು ಫೋಟೋಸ್ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಹೇಳಿ, ಲುಕ್ಕಿಂಗ್ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ವಿವೊ V20 Pro, ನಾನು ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ, ಅನ್ಬಾಕ್ಸಿಂಗ್ ವೀಡಿಯೋ ಹಾಕಿದ್ದೀನಿ. ಯಾರ್ಯಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ನೋಡಿ. ವಿಡಿಯೋ ಕ್ಲಾರಿಟಿ, ಆಮೇಲೆ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು ಮೊಬೈಲ್, ತುಂಬ ಚೆನ್ನಾಗಿದೆ. ವಿಡಿಯೋ ಕ್ಲಾರಿಟಿ ಆಗಿರ್ಬೋದು, ಹಾಗೆಯೇ ಕ್ಯಾಮ್ರಾ ಕ್ಲಾರಿಟಿ, ಫೋಟೋಸ್ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ನಾನು ಈ ವ್ಲಾಗನ್ನು, ಮಾರ್ನಿಂಗ್ ರುಟೀನ್ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಜೀರಾ ರೈಸ್ ಮತ್ತು ದಾಲ್ ಫ್ರೈ, ಈ ಎರಡು ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಹಾಗೆಯೇ ಪ್ಲೀಸ್ ಕಮೆಂಟ್ ಮಾಡಿ. ಯಾರು ಕೂಡ ಕಮೆಂಟ್ ಮಾಡದೇ ಇರಬೇಡಿ, ಕಮೆಂಟ್ ಮಾಡಿದರೆ ನನಗೆ ತುಂಬಾ ಖುಷಿಯಾಗುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಪ್ಲೀಸ್ ಒಂದು ಕಮೆಂಟ್ ಆ್ಯಂಡ್ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಕೂಡ ಬಾಯ್.